ಧಾರವಾಡ ಜಿಲ್ಲೆಯ ಅಣ್ಣಿಕೇರಿ ಪಟ್ಟಣ ಹಾಗೂ ತಾಲೂಕಿನಾದ್ಯಂತ ಸುರಿದ ಭಾರೀ ಮಳೆಗೆ ಜನಜೀವನ ತತ್ತರಗೊಂಡಿದೆ. ಗ್ರಾಮ ಗ್ರಾಮಗಳೇ ಜಲಾವೃತಗೊಂಡಿವೆ. ಹೌದು, ನಾವು ಇಲ್ಲಿದನ್ನ ನಾವು ಮಾಧ್ಯಮದ ಮೂಲಕ ನೋಡಿ ಆಶ್ಚರ್ಯ ಪಡ್ತಿದ್ದೀವಿ. ಆದರೆ ಇಲ್ಲಿ ಆ ಪ್ರಮಾಣ ದೊಡ್ಡ ಪ್ರಮಾಣದ ನೀರು ಹರಿದು ಬರುವುದು, ಜೊತೆಗೆ ಬಾಗ್ಲಾದಲ್ಲಿ ತಕ್ಕಂತ ವಾಹನಗಳು ಸೇತುವೆ ಸಂಪೂರ್ಣ ಮುಳುಗಿದವೆ. ಜನರ ಜೀವನವಂತೂ ನೋಡುತ್ತಿರದಾಗಿದೆ. ಹೌದು, ನಿನ್ನೆ ಸಾಯಂಕಾಲ 6 ಗಂಟೆಯಿಂದ 4-5 ತಾಸು ಸುರಿದ ಭಾರೀ ಮಳೆಯಿಂದಾಗಿ ಪಟ್ಟಣ ಮತ್ತು ಸಂಪೂರ್ಣ ಜಲಾವೃತವಾಗಿದೆ. ಇನ್ನು ತಗ್ಗು ಪ್ರದೇಶದಲ್ಲಿ ಅಪಾರ ಪ್ರಮಾಣದ ನೀರು ಹೊಕ್ಕು ಮನೆ ತುಂಬೆಲ್ಲ ನೀರು ನಿಂತು ಮನೆಯಲ್ಲಿದ್ದ ಸಾಮಾನುಗಳು ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮನೆ ಮಂದಿಯೆಲ್ಲ ರಾತ್ರಿ ಇಡೀ ಮನೆಯಿಂದ ನೀರನ್ನು ಹೊರಕಳಿಸೋದೆ ಇಡೀ ರಾತ್ರಿಯ ಜೀವನವಾಗಿತ್ತು. ಇನ್ನು ಊಟ ಆಗುವುದಂತೂ ಹೇಳತಿರದು. ಇನ್ನು ಹೊರಕೇರಿ ಓಣಿ ಹಾಗೂ ಇನ್ನಿತರ ಓಣಿಗಳಲ್ಲಿ ಮನೆ ಕೂಡ ಬಿದ್ದಿದ್ದು, ಓರ್ವ ಯುವತಿ ಮೇಲೆಯೂ ಕೂಡ ಮನೆ ಬಿದ್ದು ಗಾಯಗೊಂಡು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಇನ್ನು ಮಜ್ಜುಬುಡದಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ಮನೆಗಳು ಬಿದ್ದಿದ್ದು, ಪಟ್ಟಣದ ಸಹಿತವಾಗಿ ಸಾಕಷ್ಟು ಮನೆಗಳು ಬಿದ್ದಿವೆ ಎನ್ನಲಾಗ್ತಿದೆ. ಮಳೆಯಲ್ಲಿ ಭಾರೀ ಪ್ರಮಾಣದ ನೀರು ಬಂದಿದೆ. ಏನೇ ಹೇಳಲಿ, ಪೊಲೀಸ್ ಇಲಾಖೆ ಹಾಗೂ ಪುರಸಭೆಯವರು ಹಾಗೂ ಸಾರ್ವಜನಿಕರು ಕೂಡಿಕೊಂಡು ಅವರನ್ನು ರಕ್ಷಿಸಲಾಗಿದೆ. ಇನ್ನು ಕುರಿ ಆಡುಗಳನ್ನು ಸಹಿತವಾಗಿ ರಕ್ಷಣೆ ಮಾಡಲಾಗಿದೆ. ಪುರಸಭೆಯವರು ಇಡೀ ರಾತ್ರಿ ನಿಂತು ಎಲ್ಲ ಸಿಬ್ಬಂದಿಗಳು ಸರಾಗವಾಗಿ ನೀರು ಹೊರಹೋಗುವಂತೆ ಅಲ್ಲಲ್ಲಿ ಎಲ್ಲ ಪುರಸಭೆ ವಾಹನಗಳಿಂದ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸ್ಥಳೀಯ ಯುವಕರು, ಪೊಲೀಸ್ ಇಲಾಖೆ, ಪುರಸಭೆ ಹಾಗೂ ಇನ್ನಿತರ ಸಂಬಂಧಪಟ್ಟ ಇಲಾಖೆಯವರು ರಾತ್ರಿಯಿಡೀ ನೀರಲ್ಲಿ ಸಿಲುಕಿಕೊಂಡವರನ್ನ ಹಾಗೂ ಜನರಿಗೆ ಸಹಾಯವನ್ನ ಸಂಪೂರ್ಣವಾಗಿ ತಮ್ಮ ಶಕ್ತಿಯನ್ನು ಮೀರಿ ಸೇವೆಯನ್ನ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ ಅಣ್ಣಿಗೇರಿ ಪಟ್ಟಣವು ನಿನ್ನೆ ಸುರಿದ ಭಾರೀ ಮಳೆಗೆ ತತ್ತರ ಆಗಿದ್ದಂತೂ ಸತ್ಯ. ಏನೇ ಆಗಲಿ, ಇಂಥ ಮಳೆ ಅವಾಂತರಗಳಿಂದ ಏನೂ ಮಾಡದೇ ಇರುವಂತಹ ಸ್ಥಿತಿ ನಿರ್ಮಾಣವಾಗಿದೆ.